ಒಂದೂರಲ್ಲಿ ಕಾಂತಮ್ಮ ಅನ್ನೋಳಿದ್ದಳು. ಅವಳಿಗೆ ಒಬ್ಬನೇ ಮಗ, ಹೆಸರು ಗೋವಿಂದು. ಒಂದಿನ ಕಾಂತಮ್ಮ ತನ್ನ ಪತಿ ವೀರಯ್ಯನ ಜೊತೆಗೆ, ಏನಂದ್ರೆ ಈ ಸೀಸನ್ ಅಲ್ಲೇ ನಮ್ಮ ಹುಡುಗಂಗೂ ಮದುವೆ ಮಾಡ್ಬಿಡ್ಬೇಕು, ಹೀಗೆ ಎಷ್ಟು ದಿನ ಅಂತ ಒಬ್ಬನೇ ಹೇಗ್ತಾನೆ, ಅದಕ್ಕೆ ಬೇಗ ಅವನಿಗೆ ಒಂದೊಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಸೋಣ. ಏನೇನ್ ಬೇಡ ಅಂತೀನೇನು, ಅವನೇ ಈಗ ಬೇಡ ಆಗ ಬೇಡ, ಈ ವರ್ಷ ಆಗ್ತೀನಿ ಮುಂದಿನ ವರ್ಷ ಆಗ್ತೀನಿ ಅಂತ ಮುಂದೆ ಹಾಕ್ತಿದ್ದಾನೆ. ನೀನು ಹುಡುಗಿನ ನೋಡಿಡು, ಅವನೇ ಮಾಡ್ಕೋತಾನೆ. ಆಗ್ಲಿ ಎಂದು ಮಾತಾಡ್ಕೊಳ್ತಾ ಇದ್ದಾರೆ. ಇವರ ಮಾತನ್ನ ಮರೆಯಲ್ಲಿ ನಿಂತು ಕೇಳಿದ ಗೋವಿಂದು ಕಿರಿಕಿರಿ ಮಾಡ್ಕೊಳ್ತಾ ಅಲ್ಲಿಂದ ಹೊರಗಡೆ ಬರ್ತಾನೆ. ಕೋಪದಿಂದ ನಡೀತ ಗಡ್ಡಿ ಬಾಬು ಹತ್ರ ಇರೋ ಬೋರ್ವೆಲ್ ಹತ್ರ ಬರ್ತಾನೆ. ಅಲ್ಲೇ ಬೋರ್ವೆಲ್ ಪಕ್ಕ ಕೂತ್ಕೊಂಡು, ಅಯ್ಯೋ ಮದುವೆ ಮದುವೆ ಅಂತ ಸಾಯಿಸ್ತಿದ್ದಾರೆ, ಈಗೇನ್ ಮಾಡೋದು ಎಂದುಕೊಳ್ಳುತ್ತಿರಬೇಕಾದರೆ ಅವನ ಮೇಲೆ ಯಾರೋ ನೀರನ್ನ ಎಸೆಯುತ್ತಾರೆ. ಆದ್ರೂ ಕೂಡ ಗೋವಿಂದು ಪಕ್ಕಕ್ಕೂ ತಿರುಗದೆ ಕೋಪದ ಮುಖ ಮಾಡ್ಕೊಂಡು ಕೂತಿದ್ದಾನೆ. ಸಡನ್ ಆಗಿ ಗೀತಾ ಅನ್ನೋ ಹುಡುಗಿ ಗೋವಿಂದು ಮುಖದ ಮುಂದೆ ಮುಖ ಇಟ್ಟು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಏನು ಇವತ್ತು ಮಹಾರಾಯರು ತುಂಬಾ ಕೋಪದಲ್ಲಿರೋ ಆಗಿದೆ ಎನ್ನುತ್ತಿರಬೇಕಾದರೆ ಗೋವಿಂದು ಪಕ್ಕಕ್ಕೆ ಮುಖ ತಿರುಗಿಸಿ ಕೂತ್ಕೋತಾನೆ. ಅದನ್ನ ನೋಡಿ ಗೀತಾ ಮತ್ತೆ ಅವನ ಮುಂದೆ ಬಂದು, ಯಾಕ ಹಾಗೆ, ಏನಾಯ್ತು? ನಂಗೇನಾ? ಸರಿ ಹಾಗಾದ್ರೆ ನಾನು ಹೋಗ್ತೀನಿ, ಬಾಯ್ ಎಂದು ಹೇಳಿ ಹಿಂದಿರುಗಿ ಹೋಗ್ತಾ ಇರಬೇಕಾದ್ರೆ ಗೋವಿಂದು, ಮನೆಯವರು ಈ ಸರಿ ಮದುವೆ ಮಾಡಿಸ್ತು ಬಿಡೋ ಆಗಿಲ್ಲ, ಅಮ್ಮ ಈಗಷ್ಟೇ ಅಪ್ಪನಿಗೆ ಹುಡುಗಿ ನೋಡಂತ ಹೇಳಿದ್ರು. ಹೌದಾ? ಕಾಂಗ್ರಾಟ್ಸ್. ಏನು ಕಾಂಗ್ರಾಟ್ಸ್ ಅಂದ್ರೆ? ಬೇರೆ ಹುಡುಗಿನ ಮದುವೆ ಮಾಡ್ಕೊಳ್ಳ. ಮಾಡ್ಕೋ ನೋಡು, ನಿನಂಗಂದ್ರೆ ನಿಜವಾಗ್ಲೂ ಹೋಗಿ ಮಾಡ್ಕೊಂಡ್ಬಿಡ್ತೇನೆ. ಮಾಡ್ಕೋ, ಹೋಗು ಎಂದು ಅವನಿಗೆ ಬೆನ್ನು ಮಾಡಿ ಅಳ್ತಾ ಇದ್ದಾಳೆ. ಅದನ್ನು ಗಮನಿಸಿದ ಗೋವಿಂದು, ಹೌದಾ, ಎಲ್ಲಿ ನೋಡ್ತಾ ಹೇಳು ಎನ್ನುತ್ತಾ ಗೀತಾ ಬಳಿ ಬಂದು ಅವಳ ಕಣ್ಣನ್ನ ಒರೆಸ್ತಾ, ಗೀತಾ ಇದು ಆಗಲ್ಲ, ನಾವು ಮದುವೆ ಮಾಡ್ಕೊಳ್ಳೋಣ. ನಿಮ್ಮಮ್ಮ ಒಪ್ಕೋತಾಳ? ಮೊನ್ನೆ ಹಾಲು ಹಾಕೋಕಂತ ಹೊಸಲ್ ದಾಟಿ ಒಳಗ್ ಬಂದಿದ್ದಕ್ಕೆ ಬಜಾರ್ದಲ್ಲಿ ಇರ್ಬೇಕಾದವಳು, ನನ್ ಮನೆಗ್ ಬರ್ತೀಯಾ? ಇನ್ನೊಂದ್ ಸಾರಿ ಕಾಲ್ ಒಳಗಿಟ್ರೆ ಕಾಲ್ ಮುರುಗ್ ಬಿಡ್ತೀನಿ ಅಂಥವಳು ನನ್ನ ಸೊಸೆಯಾಗ ಒಪ್ಕೋತಾಳ? ಮನೇಲಿ ಇರೋಕ್ ಬಿಡ್ತಿದ್ರೆ ಬೇರೆ ಕಡೆ ಇರೋಣ. ಮಾತ್ ಕೇಳು ಅಂದ್ರೆ ಅತ್ತೆ ಮನೆಗ್ ಬಂದು ಅಮ್ಮ ಮಗನ್ನ ಬೇರೆ ಮಾಡ್ಬೇಕಾ? ಅದು ನನ್ ಕೈಯಿಂದ ಆಗೋಲ್ಲ. ಹಂಗಾದ್ರೆ ಏನ್ ಮಾಡೋಣ ಹೇಳು. ಸರಿ, ಅಮ್ಮನ ಹತ್ರನ ಇದ್ದು ಅವಳನ್ನ ಬದಲಾಯಿಸೋಕೆ ಪ್ರಯತ್ನ ಮಾಡೋಣ, ಒಂದಿಲ್ಲ ಒಂದಿನ ಬದಲಾಗ್ತಾಳಲ್ವ ಎಂದು ಗೀತಳಿಗೆ ಸಮಾಧಾನವನ್ನ ಹೇಳಿ ಆ ದಿನವೇ ಮದುವೆ ಮಾಡಿಕೊಂಡು ಕತ್ತಲ್ಲಿ ಹೂವಿನ ಮಾಲೆ ಹಾಕೊಂಡು ನಡ್ಕೊಂಡು ಮನೆಗೆ ಬರ್ತಾರೆ. ಊರಿನ ಜನ ಎಲ್ಲ ಗೀತಾ ಗೋವಿಂದರನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಒಬ್ಬೊಬ್ರೆ ಅವ್ರ ಹಿಂದೆ ನಡೀತಾ ಬರ್ತಿದ್ದಾರೆ. ಅವರೆಲ್ಲರನ್ನ ನೋಡಿದ ಗೀತಾ, ಇದೇನಿದು, ಊರ್ ಜನ ಎಲ್ಲರೂ ನಮ್ ಹಿಂದೆ ನಡ್ಕೊಂಡು ಬರ್ತಿದ್ದಾರೆ. ಛಾ, ಮದುವೆ ಮಾಡ್ಕೊಂಡು ಬೈಕ್ ಮೇಲೆ ಸ್ಪೀಡ್ ಆಗಿ ಮನೆಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಹೀಗೆ ಊರಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋಡಿ ಎಷ್ಟು ಇರುಸ್ಮುರುಸಾಗಿದೆ. ಹೀಗೆ ನಡ್ಕೊಂಡು ಹೋಗಕ್ಕೆ ಬೇರೆನೆ ಕಾರಣ ಇದೆ, ನಿಂಗೆ ಗೊತ್ತಾಗತ್ತೆ ಬಾ ಎಂದುಕೊಳ್ಳುತ್ತಾ ನಡ್ಕೊಂಡು ಹೋಗ್ತಿದ್ದಾರೆ. ಊರಿನ ಜನರು ಕೂಡ ಕಾಂತಮ್ಮನ ಮನೆಯವರೆಗೂ ಬರ್ತಾರೆ. ಗೋವಿಂದು ಮನೆ ಮುಂದೆ ಬಂದು, ಅಮ್ಮ ಒಂದ್ಸರಿ ಹೇಳಕ್ ಬಾ ಎಂದು ಮನೆಯಲ್ಲಿರೋ ಅಮ್ಮನಿಗೆ ಕೂಗ್ತಾನೆ. ಮನೇಲಿರೋ ಕಾಂತಮ್ಮ ಹೊರಗಡೆ ಬರ್ತಾ, ಏನೋ ಏನಾಯ್ತು ಎಂದುಕೊಳ್ಳುತ್ತಾ ಬಾಗಿಲವರೆಗೂ ಬಂದು ಅಲ್ಲೇ ನಿಂತು ಬಾಗಿಲಲ್ಲಿ ಕತ್ತಲ್ಲಿ ಹಾರ ಹಾಕೊಂಡು ನಿಂತಿರೋ ಗೀತಾ ಗೋವಿಂದರನ್ನ ನೋಡಿ ಒಂದು ಸಾರಿಗೆ ಶಾಕ್ ಆಗ್ತಾಳೆ. ತಡ್ಕೊಳಕ್ಕಾಗ್ದಿರೋಷ್ಟು ಕೋಪ, ಅಗ್ನಿ ಪರ್ವತ ಬ್ಲಾಸ್ಟ್ ಆಗೋ ಹಾಗೆ, ಜ್ವಾಲಿತಿರೋ ಹಾಗೆ, ಸಮುದ್ರದ ಅಲೆ ಉಕ್ಕಿ ಹರಿತಿರೋ ಹಾಗೆ, ಆಕಾಶನೇ ಕಳಚಿ ಬೀಳುತ್ತೇನೋ ಅನ್ನೋ ಹಾಗೆ ಅವಳ ಕಣ್ಣುಗಳಲ್ಲಿ ಕೋಪ ಕಾಣಿಸ್ತಾ ಇದೆ. ಗೋವಿಂದ ಅಮ್ಮನ ಕಡೆಗೆ ನೋಡ್ತಾ ನಗ್ತಾ, ಅಮ್ಮ ಗೀತಾಳನ್ನ ತುಂಬಾ ವರ್ಷಗಳಿಂದ ಪ್ರೇಮಿಸ್ತಿದ್ದೀನಿ, ಈಗ ಮದುವೆ ಮಾಡ್ಕೊಂಡಿದ್ದೀನಿ ಎಂದ ಕೂಡಲೇ ಕೋಪದಿಂದ, ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಹಾಲ್ ಮಾರೋಳನ್ನ ಮನೆ ಕರ್ಕೊಂಡ್ ಬರ್ತೀಯ ನಿನ್ನ ರಸ್ತೆ ಮೇಲೆ ತುಂಬಾ ಜನ ಇದ್ದಾರೆ. ಅವರೆಲ್ಲರೂ ಕಾಂತಮ್ಮನನ್ನೇ ನೋಡ್ತಿರೋದನ್ನ ಕಂಡು ಕೂಡಲೇ ಎತ್ತಿದ ಕೈಯನ್ನ ಕೆಳಗಿಳಿಸಿ ಮನಸ್ಸಿನಲ್ಲಿ, ಊರವರೆಲ್ಲ ಇಲ್ಲೇ ಇದ್ದಾರ, ನಾನು ಎಷ್ಟೇ ಕೆಟ್ಟೋಳಾಗಿದ್ರು ಕೂಡ ಜನರ ಮುಂದೆ ದೊಡ್ಡೋಳ್ ತರ ನಡ್ಕೋಬೇಕು, 25 ವರ್ಷದಿಂದ ಹೀಗೆ ಇದ್ದೀನಿ, ಈಗ ಇವಳನ್ನು ಹೊಡೆದು ಇಲ್ಲಿಂದ ಓಡಿಸ್ಬಿಟ್ರೆ ನನ್ನ 25 ವರ್ಷದ ಮರ್ಯಾದೆ ಎಲ್ಲ ಹಾಳಾಗಿ ಹೋಗುತ್ತೆ. ಇವಳ ವಿಷಯ ಈಗಲ್ಲ, ಮನೆಯೊಳಗೆ ಹೋದ್ಮೇಲೆ ಹೇಳ್ತೀನಿ
ಎಂದುಕೊಳ್ಳುತ್ತಾ ಎತ್ತಿದ ಕೈ ಇಳಿಸಿ ಸೊಸೆ ಹತ್ರ ಬಂದು ಅವಳ ತಲೆ ಮೇಲೆ ಕೈ ಇರಿಸಿ, ಹುಚ್ಚ ಮಗ, ಇಂಥ ಚೆನ್ನಾಗಿರೋ ಹುಡುಗಿನ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ನಾನು ಬೇಡ ಅಂತಿದ್ನ, ಈ ಹುಡುಗಿ ನನಗಿಷ್ಟ ಅಂತ ನಂಗೆ ಮುಂಚೆನೆ ಹೇಳಿದ್ರೆ ಊರವ್ರಿಗೆಲ್ಲ ಔತನ ಹೇಳಿ ನಾನೇ ನಿನ್ನ ಮದುವೆ ಮಾಡಿಸ್ತಿದ್ದೆ, ಬನ್ನಿ ಒಳಗೆ. ಆ ಮಾತುಗಳನ್ನ ಕೇಳಿದ ಗೀತಾಗೆ ಶಾಕ್ ಆಗುತ್ತೆ. ಗೋವಿಂದನತ್ತ ನೋಡಿ, ಇದು ಕನ್ಸಾ ನನ್ಸಾ, ಊರ ಜನದ ಮಹಿಮೆ ಎಂದುಕೊಳ್ಳುತ್ತಾ ಕಣ್ಣಲ್ಲೇ ಇಬ್ಬರು ಮಾತಾಡ್ತಾ ಇದ್ದಾರೆ. ಒಳಗ್ ಬಾ ಅಂದ್ರೆ ಒಬ್ಬರು ಮುಖ ಒಬ್ರು ನೋಡ್ತಾ ನಿಂತಿದಿರಲ್ಲೋ, ಬನ್ನಿ ಎಂದು ಇಬ್ಬರನ್ನ ಒಳಗಡೆ ಕರೆದೊಯ್ತಾಳೆ. ಒಳಗಡೆ ಕರ್ಕೊಂಡು ಹೋಗಿ ಬಾಗ್ಲ ಹಾಕಿ ಸೊಸೆಗೆ ಒಂದು ಬಾರಿಸ್ತಾಳೆ ಜೋರಾಗಿ. ಏನೇ ನಿನಗೆ ನನ್ನ ಮಗ ಬೇಕಾ? ನೀ ನನ್ನ ಹೊಸಲ್ ದಾಟ್ ಬಂದ್ರೇನೆ ಒಪ್ಕೊಳ್ಳಿಲ್ಲ ನಾನು, ಅಂಥದ್ದು ನನ್ನ ಮನೆಗೆ ಸೊಸೆಯಾಗಿ ಬಂದ್ರೆ ಹೇಗೆ ಒಪ್ಕೋತೀನಿ ಅನ್ಕೊಂಡೆ? ಮರ್ಯಾದೆಯಿಂದ ತಾಳಿ ತೆಗೆದಿಟ್ಟು ಇಲ್ಲಿಂದ ಹೊರಟೋಗೋ, ಇಲ್ದಿದ್ರೆ ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಎನ್ನುತ್ತಿರಬೇಕಾದರೆ ವೀರಯ್ಯ ಬಂದು ಕಾಂತಮ್ಮನ ಭುಜದ ಮೇಲೆ ಕೈ ಇಟ್ಟು ಸಮಾಧಾನ ಪಡಿಸ್ತಾ ಕಾಂತಮ್ಮ ಸುಧಾರಿಸಿಕೊಂಡು ಸುತ್ತಲೂ ನೋಡುತ್ತಾಳೆ. ಎದುರುಗಡೆ ಮಗ ಸೊಸೆ ಇದ್ದಾರೆ, ಪಕ್ಕದಲ್ಲಿ ಪತಿ. ಅವರೆಲ್ಲರನ್ನ ನೋಡಿದ ಕಾಂತಮ್ಮ, ಇದೇನಿದು, ಇದೆಲ್ಲ ಭ್ರಮೇನಾ? ಅವಳನ್ನ ಚೆನ್ನಾಗಿ ಬಾರಿಸಿ ಕೈ ಕಾಲು ಮುರಿಬೇಕು ಅಂತಿತ್ತು, ಆದ್ರೆ ಹಾಗ್ ಮಾಡಿದ್ರೆ ಊರವರೆಲ್ಲರ ಮುಂದೆ ನಾನು ಪಾಪಿಷ್ಟೆ ಆಗ್ಬಿಡ್ತೀನಿ, ಹಾಗ್ ಮಾಡಲ್ಲ, ಇವಳನ್ನ ಚಿತ್ರಹಿಂಸೆ ಕೊಟ್ಟು ನನ್ನ ಮಗನ್ ಬಿಟ್ಟು ಓಡ್ ಹೋಗೋ ಹಾಗ್ ಮಾಡ್ತೀನಿ, ಹಾಗ್ ಮಾಡದೆ ಇದ್ರೆ ನನ್ನ ಹೆಸರು ಕಾಂತಮ್ಮನೇ ಅಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದಾಳೆ. ಅದನ್ನ ನೋಡಿ ವೀರಯ್ಯ ಮತ್ತೆ, ಅದೇನು ಮತ್ತೆ ಸೈಲೆಂಟ್ ಆದೆ, ಇಬ್ಬರಿಗೂ ದೃಷ್ಟಿ ತೆಗಿ. ಹಾ ತೆಗಿತೀನಿ ಎಂತ ಅಲ್ಲಿಂದ ಒಳಗಡೆ ಹೋಗ್ತಾಳೆ. ಕಾಂತಮ್ಮ ಗೀತಳಿಗೆ ಯಾವ ತರದ ಕಷ್ಟಗಳನ್ನ ಕೊಟ್ಲು, ಗೀತಾ ಅದನ್ನ ಅನುಭವಿಸಿದ್ಲ ಅಥವಾ ಮನೆಯಿಂದ ಹೊರಟು ಹೋದ್ಲ, ಈ ಅತ್ತೆ ಸೊಸೆ ವರಸೆ ಹೇಗಿರುತ್ತೆ, ಮಧ್ಯದಲ್ಲಿ ಗೋವಿಂದು ವೀರಯ್ಯ ಪಾತ್ರ ಹೇಗಿರುತ್ತೆ, ಇದೆಲ್ಲವನ್ನ ಮಿಕ್ಕ ಎಪಿಸೋಡ್ಗಳಲ್ಲಿ ನೋಡೋಣ. ಅಲ್ಲಿವರೆಗೂ ನೋಡ್ತಾನೆ ಇರಿ ಮಹಾ ಟಿವಿ. ನಮಸ್ಕಾರ, ನಾನು ನೀವೆಲ್ಲ ಮೆಚ್ಕೊಂಡ ಅತ್ತೆ. ಹಾಯ್, ನಾನು ನೀವು ಮೆಚ್ಚಿದ ಸೊಸೆ. ಇನ್ನು ಮುಂದೆ ನಿಮ್ಮೆಲ್ಲರನ್ನು ಮೆಚ್ಚಿಸೋಕೆ, ನಿಮ್ಮನ್ನ ಸಂತೋಷಗೊಳಿಸೋಕೆ ನಮ್ಮ ಮಹಾ ಟಿವಿಯಲ್ಲಿ ನಿಮ್ಮ ಮುಂದೆ ಬರ್ತಿದ್ದೇವೆ. ಹಾಗಾದ್ರೆ ಯಾಕೆ ತಡ, ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಒತ್ತಿ, ನಿಮಗೆ ಅತ್ತೆ ಇಷ್ಟವೋ ಇಲ್ಲ ಸೊಸೆ ಇಷ್ಟನೋ ತಿಳಿಸಿ. ನೋಡ್ತಾ ಇರಿ ಮಹಾ ಟಿವಿ. ನಮಸ್ಕಾರ, ನಾನು ನೀವೆಲ್ಲ ಮೆಚ್ಕೊಂಡ ಅತ್ತೆ. ಹಾಯ್, ನಾನು ನೀವು ಮೆಚ್ಚಿದ ಸೊಸೆ. ಇನ್ನು ಮುಂದೆ ನಿಮ್ಮೆಲ್ಲರನ್ನು ಮೆಚ್ಚಿಸೋಕೆ, ನಿಮ್ಮನ್ನ ಸಂತೋಷಗೊಳಿಸೋಕೆ ನಮ್ಮ ಮಹಾ ಟಿವಿಯಲ್ಲಿ ನಿಮ್ಮ ಮುಂದೆ ಬರ್ತಿದ್ದೇವೆ. ಹಾಗಾದ್ರೆ ಯಾಕೆ ತಡ, ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಒತ್ತಿ, ನಿಮಗೆ ಅತ್ತೆ ಇಷ್ಟವೋ ಇಲ್ಲ ಸೊಸೆ ಇಷ್ಟನೋ ತಿಳಿಸಿ. ನೋಡ್ತಾ ಇರಿ ಮಹಾ ಟಿವಿ.